श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 11 ज्ञान साधन अंग वर्णन संपुट 3 पाप पुण्याचे दुख नाना त्या दुखासी नाही गणना 84 लक्ष योनि जन्म मरणा कोटि फेरे जाना एकेक योनि पाप पुण्यगळ दुःखगळ अनेकौ आ दुःखगळिगिरुवदिल्ल लेक्कौ 84 लक्ष योनिगळल्लि जन्म मरणौ हागू प्रति योनिगळल्लि कोटि बारी पाप पुण्य समानवादोडने मनुष्य जन्म प्राप्तवागुत्तदे। इदु शास्त्र वचनवागिरुत्तदे। ई देह प्राप्तवाद मेले ई जन्मक्किंतलू मोदलिनिंद अनेक जन्मगळल्लि अनेक प्रकारद दुःखगळन्नु अनुभविसबेकागुत्तदे। अदक्के लेक्कवे इल्ल। ई पाप पुण्यदिंदागिये 84 लक्ष योनिगळल्लि तिरुगबेकागुत्तदे। ई प्रतियोंदु योनिगळल्लि कोटि सुत्तु तिरुगबेकागुत्तदे। इदरिंद तिळिदु बरुवदेनेंदरे नरदेह ಎಷ್ಟು ದುರ್ಲಭವಾಗಿರುತ್ತದೆ। ತ್ಯಾ ಮಾಜಿ ದುರ್ಲಭ ನರದೇಹ ಜಾಣ ತ್ಯಾ ಚೌವರ್ಣ ಮಾಜಿ ಶ್ರೇಷ್ಠ ಬ್ರಾಹ್ಮಣ ಗರ್ವೇ ಧರಿತ ದೇಹಾಭಿಮಾನ ಬುಡತಿ ವೇದ ಪಡೋನ ನವಲ ಹೇಚಿ। ಅದರಲ್ಲಿಯೂ ದುರ್ಲಭವಾಗಿರುವುದು ನರದೇಹವು। ಈ 4 ವರ್ಣಗಳಲ್ಲಿ ಬ್ರಾಹ್ಮಣ ವರ್ಣ ಶ್ರೇಷ್ಠವು। ಪ್ರಾಪ್ತವಾದರೆ ದೇಹಾಭಿಮಾನದ ಗರ್ವವು ವೇದ ಓದಿಯೂ ಮುಳುಗಿ ಹೋಗುವರು ಇದೇ ಆಶ್ಚರ್ಯ। ಈ ಜನ್ಮ ಮರಣದ ಚಕ್ರದಲ್ಲಿ ನರದೇಹ ಅತ್ಯಂತ ದುರ್ಲಭವಾಗಿರುವುದು। ಅದರಲ್ಲಿಯ 4 ವರ್ಣಗಳಲ್ಲಿ ಬ್ರಾಹ್ಮಣ ವರ್ಣವು ಶ್ರೇಷ್ಠವಾಗಿರುತ್ತದೆ। ಇದೇ ವರ್ಣದಲ್ಲಿ ವೇದ ಪಠಣದ ಅಧಿಕಾರ ಪ್ರಾಪ್ತವಾಗುತ್ತದೆ। ಈ ಬ್ರಾಹ್ಮಣರೇ ವೇದ ಪಠಣ ಮಾಡಬಲ್ಲರು। ಆದರೆ ದೇಹಾಭಿಮಾನ ಹೊಂದಿರುವುದರಿಂದ ವೇದ ಮುಳುಗುತ್ತವೆಯೋ ಅನ್ನುವಂತಾಗುತ್ತದೆ। ಅಂದರೆ ವೇದಗಳು ಬ್ರಹ್ಮನನ್ನು ನಿರ್ದೇಶಗೊಳಿಸುತ್ತವೆ। ಆದ್ದರಿಂದ ಈ ಪಠಣ ಅಧ್ಯಯನದಿಂದ ಜೀವ ಬ್ರಹ್ಮೈಕ್ಯವಾಗದಿದ್ದರೆ ಪ್ರಯೋಜನವೇನು? ದೇಹವೆಂದರೆ ನಾನು ಎಂಬ ಕಲ್ಪನೆಯಿಂದ ಜ್ಞಾನವು ವೇದದಲ್ಲಿಯೇ ಉಳಿಯುತ್ತದೆ। ಸುಳ್ಳು ಸುಳ್ಳೇ ಜ್ಞಾನದ ಗರ್ವ ಹೊತ್ತಂತಾಗುತ್ತದೆ। ನರದೇಹೋ ಕಾಯಾತಿ ಕೋಣಿ ಜಾಸಿ ಪ್ರೀತಿ ಆತ್ಮಜ್ಞಾನಿ ಧನ್ಯತೆ ಕಜಾಣಿ ಜೇ ಜನಿ ವಂದ್ಯ ತ್ರಿಭುವನಿ ಹೋತಿ ಜೇ ಕಾ। ನರದೇಹ ಪ್ರಾಪ್ತವಾಯಿತೋ ಯಾರಿಗೆ ಆತ್ಮಜ್ಞಾನ ಪಡೆಯಬೇಕೆಂಬ ಇಚ್ಛೆ ಉಂಟಾದರೆ ಅವನಿಗೆ ಜನರಲ್ಲಿ ಅವನೊಬ್ಬನೇ ಧನ್ಯವೆಂದರಿಯಬೇಕು। ನಿಜವಾಗಿ ತ್ರಿಭುವನದಲ್ಲಿಯೇ ವಂದ್ಯನಾಗುವ ನವನೊಬ್ಬನೇ ಇದೇ ನರದೇಹ ಯಾರಿಗೆ ಪ್ರಾಪ್ತವಾಯಿತು ಅವನಿಗೆ ಪೂರ್ವ ಸುಕೃತದಿಂದ ಆತ್ಮಜ್ಞಾನದ ಜಿಜ್ಞಾಸೆ ನಿರ್ಮಾಣವಾದರೆ ಅವನು ಈ ಜಗತ್ತಿನಲ್ಲಿ ಧನ್ಯನಾಗಿ ಅನೇಕರಿಗೆ ವಂದ್ಯನಾಗುತ್ತಾನೆ। ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜೈ। ಸಂತ ಶ್ರೇಷ್ಠ ದಾಸ ರಾಜಾರಾಮ ಮಹಾರಾಜ ಕೀ ಜೈ। ಜಯ ಜಯ ರಘುವೀರ ಸಮರ್ಥ। ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ। Mm-hmm.